ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಭರ್ಜರಿ ರ್ಯಾಲಿ. ಮನ್ಸೂರ್ ಅಲಿಖಾನ್ ಅವರಿಗೆ 70,000 ಮತಗಳ ಲೀಡ್ ನೀಡುವಂತೆ ಜಮೀರ್ ಅಹಮದ್ ಖಾನ್ ಕರೆ. ಚಾಮರಾಜಪೇಟೆಯಲ್ಲಿ ರೋಡ್ ಶೋ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಅಬ್ಬರದ ಪ್ರಚಾರ. ಜನಗಳು ಜೋಶ್ ನೋಡ್ರೆ ನನ್ನ ಅನಿಸಿಕೆ ಮನ್ಸೂರ್ ಅಲಿ ಖಾನ್ಗೆ ನನ್ನ ಕ್ಷೇತ್ರದಲ್ಲಿ ಕನಿಷ್ಠ 70,000 ಲೀಡ್ ಬರುತ್ತೆ ಅಂತ ನಿರೀಕ್ಷೆ. ಮತದಾರರು ತೀರ್ಮಾನ ಮಾಡಬೇಕಾಗಿರೋದು. ನಾನು ಯಾರಿಂದನೂ ಬ್ರೇಕ್ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಬ್ರೇಕ್ ಆಗಬೇಕಾದ್ರೆ ಜನನೇ ಬ್ರೇಕ್ ಆಗಬೇಕು. ನರೇಂದ್ರ ಮೋದಿ ಬ್ರೇಕ್ ಆಗೋಕ್ಕಾಗಲ್ಲ. ಪಿ ಸಿ ಮೋಹನ್ ಬರೀ ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದಮೇಲೆ ಮಾಯ ಆಗಿಬಿಡ್ತಾರೆ, ತಿರ್ಗಾ ಚುನಾವಣೆಗೆ ಬರ್ತಾರೆ ಅಂತ ಜನ ಹೇಳ್ತಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರ ಪರವಾಗಿ ಇಂದು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ತಮ್ಮ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದರು. ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಚಾಮರಾಜಪೇಟೆಯ ಟಿಆರ್ ಮಿಲ್ನಿಂದ ಸಂಗಮ್ ಸರ್ಕಲ್ವರೆಗೂ ನಡೆದ ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ವಿವಿಧ ವಾರ್ಡ್ಗಳ ಮಾಜಿ ಕಾರ್ಪೊರೇಟರ್ಗಳು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಜಮೀರ್ ಅಹಮದ್ ಖಾನ್ ರವರಿಗೆ ಸಾಥ್ ನೀಡಿದರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಅತಿ ಹೆಚ್ಚು ಮತ ನೀಡಿ ಗೆಲ್ಲಿಸಿದಂತೆಯೇ ಮನ್ಸೂರ್ ಅಲಿ ಖಾನ್ ರವರಿಗೆ ನನಗಿಂತ ಹೆಚ್ಚು ಮತ ನೀಡುವ ಮೂಲಕ ನಿಮ್ಮ ಸೇವೆ ಮಾಡುವ ಅವಕಾಶ ನೀಡಬೇಕು ಎಂದು ಮತಯಾಚನೆ ನಡೆಸಿದರು. ಕ್ಷೇತ್ರದ ಚಾಮರಾಜಪೇಟೆಯ ವಾರ್ಡ್, ಜೆಜೆಆರ್ ವಾರ್ಡ್, ಪಾದ್ರಾಯನಪುರ ವಾರ್ಡ್ಗಳಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಸಚಿವರಿಗೆ ಹೂವಿನ ಹಾರ ಹಾಗೂ ಆಪಲ್ ಹಾರ ಹಾಕುವ ಮೂಲಕ ಅಭಿಮಾನಿಗಳು ನಾಯಕರನ್ನ ಕ್ಷೇತ್ರಕ್ಕೆ ಬರಮಾಡಿಕೊಂಡು ರೋಡ್ ಶೋ ನಡೆಸಿದರು. ರೋಡ್ ಶೋ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ನಿರೀಕ್ಷೆಯನ್ನ ಮೀರಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ರು. ಇದರಿಂದಾಗಿ ನಮ್ಮ ಗೆಲುವಿಗೆ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಜನರ ಜೀವನಕ್ಕೆ ಅನುಕೂಲವಾಗಿದೆ. ಜನತೆಗೆ ಕಾಂಗ್ರೆಸ್ ನಾಯಕತ್ವವನ್ನು ನೋಡಲು ಬಯಸುತ್ತಿದ್ದಾರೆ. ಈ ಬಾರಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 70,000 ಮತಗಳ ಲೀಡನ್ನು ಮನ್ಸೂರ್ ಅಲಿ ಖಾನ್ ರವರು ಪಡೆಯಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಎಂದು ತಿಳಿಸಿದರು. ಈ ವೇಳೆ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ, ಕೆಎಂಡಿಸಿ ಅಧ್ಯಕ್ಷರಾದ ಬಿ ಕೆ ಅಲ್ತಫ್ ಖಾನ್, ಚಂದ್ರಶೇಖರ್, ಡಿಸಿ ರಮೇಶ್, ಸಿಆರ್ ರವಿಪ್ರಸಾದ್, ವಿನಾಯಕ ಗೌಸಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಪ್ರಚಾರದ ಕೊನೆ ದಿನ. ನಾವು ಪ್ರತಿ ಸಲ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲೂ ಅಷ್ಟೇ, ಈಗ ಲೋಕಸಭಾ ಚುನಾವಣೆಯಲ್ಲೂ ಕೊನೆಯಲ್ಲೇ ನಾವು ಪ್ರಚಾರ ಮಾಡಿರೋದು. ಕೊನೆ ದಿನ ಇವತ್ತು ಪ್ರಚಾರದ ದಿನ ನಾನು ಒಂದು ರೋಡ್ ಶೋ ಇಡಬೇಕಂತ ಚಾಮರಾಜಪೇಟೆಯಲ್ಲಿ ನಾನು ಲೋಕಸಭಾ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಕೇಳ್ಕೊಂಡಿದ್ದೆ. ಇವತ್ತು ಕೊನೆ ದಿನ ತಾವು ಬರಬೇಕು, ಮಧ್ಯದಲ್ಲಿ ಬೇರೆ ಕಡೆ ಮಾಡಿ ಇಲ್ಲಿ ಬೇಕಾಗಿಲ್ಲ ನಮ್ಮ ಚಾಮರಾಜಪೇಟೆಯಲ್ಲಿ, ಕೊನೆ ದಿನ ಒಂದಿನ ಬನ್ನಿ. ಏನಕ್ಕಂದರೆ ರೋಡ್ ಶೋದಲ್ಲಿ ವಾಲಂಟ್ರಿ ಜನ ಬರೋದು ನಾನು ನೋಡಬೇಕಾಗಿತ್ತು. ನಾನು ಏನಕ್ಕಂದರೆ ದುಡ್ಡು ಕರೆಸಿ ಜನ ಸೇರಿಸೋದು ದೊಡ್ಡ ವಿಚಾರ ಇಲ್ಲ, ನಾವು 2 ಲಕ್ಷ ಜನ ಸೇರ್ಬೋದು ಇಲ್ಲಿ ದುಡ್ಡು ಕೊಟ್ಟು. ನನಗೆ ವಾಲಂಟ್ರಿ ಬಂದರೆ ನನ್ನ ಕ್ಷೇತ್ರ ಹೆಂಗಿದೆ ಅಂತ ನನಗೆ ಗೊತ್ತಾಗ್ತದೆ, ವಾಲಂಟ್ರಿ ಬರೋದು. ಆ ಕಾರಣಕ್ಕೆ ನಾನು ಮೊನ್ನೆ ಮೀಟಿಂಗ್ ಕರೆದ್ಬಿಟ್ಟು ಇವತ್ತು ರೋಡ್ ಶೋ ಮಾಡಬೇಕು, ವಾಲಂಟ್ರಿ ಜನ ಯಾರಿಗೂ ದುಡ್ಡು ಕಾಸು ಕೊಡಬಾರ್ದು, ವಾಲಂಟ್ರಿ ವಾಲಂಟ್ರಿನೇ ಬರಬೇಕು ಅಂಥವರೇ ಬರಲಿ ಅಂತ ಹೇಳಿದೆ. ಇವತ್ತು ನಾನು ತಾವು ನೋಡಿರ್ಬೋದು, ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರಂತ. ಜನಸಾಗರ ತಾವು ನೋಡಿರ್ಬೋದು, ವಾಲಂಟ್ರಿ ಜನ ಬಂದಿರೋದು. ಆ ಹಿನ್ನೆಲೆಯಲ್ಲಿ ನನಗೆ ವಸತಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಾನು ಕೊನೆ ದಿನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಕೊನೆ ದಿನವೂ ಬರೀ 3 ಗಂಟೆಗೆ ಬಂದು ರೋಡ್ ಶೋ ಮಾಡಿ ಹೋಗಿದ್ದೆ. ನನಗೆ 53,970 ಓಟಲ್ಲಿ ನನ್ನ ಲೀಡಲ್ಲಿ ಗೆಲ್ಲಿಸಿದ್ದು. ಈ ಬಾರಿ ಜನ ವಾಲಂಟ್ರಿ ಬಂದಿದ್ದು ನೋಡಿದರೆ, ಆ ಜನಗಳು ಜೋಶ್ ನೋಡಿದ್ರೆ ನನ್ನ ಅನಿಸಿಕೆ ಮನ್ಸೂರ್ ಅಲಿ ಖಾನ್ಗೆ ನನ್ನ ಕ್ಷೇತ್ರದಲ್ಲಿ ಕನಿಷ್ಠ 70,000 ಲೀಡ್ ಬರುತ್ತೆ ಅಂತ ನಿರೀಕ್ಷೆ. ಇಲ್ಲ ನಾನಿಲ್ಲ, ಜನ ನಾನು ಏನು ಮಾಡೋಕ್ಕೆ ಸಾಧ್ಯ? ನಾನು ಮತದಾರರು ತೀರ್ಮಾನ ಮಾಡಬೇಕಾಗಿರೋದು. ನಾನು ಯಾರಿಂದನೂ ಬ್ರೇಕ್ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಬ್ರೇಕ್ ಆಗಬೇಕಾದ್ರೆ ಜನನೇ ಬ್ರೇಕ್ ಆಗಬೇಕು, ನರೇಂದ್ರ ಮೋದಿ ಬ್ರೇಕ್ ಆಗೋಕ್ಕಾಗಲ್ಲ. ಇಲ್ಲ ಜನ ಮತದಾರರು ಅವ್ರ ಕೈಲಿರೋದು ಎಕ್ಸಲೇಟರ್ ಮತ್ತು ಬ್ರೇಕ್. ಎಕ್ಸಲೇಟರ್ ಹೆಂಗೆ ಕೊಡಬೇಕು, ಬ್ರೇಕ್ ಹೆಂಗೆ ಹೊಡಿಬೇಕು, ಮತದಾರದವ್ರು ತಾವ ಇರೋದು. ನನ್ನ ಕೈಲಿ ಸ್ಟೇರಿಂಗ್ ಇರ್ಬೋದು, ಸ್ಟೇರಿಂಗ್ ತಿರುಗಿಸ್ಬೇಕು. ಯಾವಾಗ ಎಕ್ಸಲೇಟರ್ ಕೊಟ್ಟರೆ ತಾನೇ ಯಾರನ್ನ ಅಡ್ಡ ಬಂದರೆ ಬ್ರೇಕ್ ಹೊಡಿಯೋರು ಯಾರು? ಜನ ಪಬ್ಲಿಕ್ ಅವರೇ, ಅವ್ರ ಕೈಲಿರೋದು.
ನಾನು ಹೇಳ್ತೇ ಅಲ್ವಾ, ಇವತ್ತು ಜನ ಬಂದಿರೋದು ವಾಲಂಟ್ರಿ ಬಂದಿರೋದು ಆ ಜನಸಾಗರ ನೋಡಿದ್ರೆ ನನ್ನ ಅನಿಸಿಕೆ, ನಾನು ನಿಮ್ಗೆ ತಮ್ಗೆ ಬಂದಿದ್ದೀನಿ, ನಾನು ನನ್ನ ಲೀಡ್ ಬಂದಿದ್ವೋ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆ 2023 53,970. ಇವತ್ತು ಜನಸಾಗರ ಜೋಶ್ ನೋಡಿದ್ರೆ ನನಗೆ ಮನ್ಸೂರ್ ಅಲಿ ಖಾನ್ಗೆ ಕನಿಷ್ಠ 70,000 ಲೀಡ್ ಬರ್ತಂತ ವಿಶ್ವಾಸ. ಮನ್ಸೂರ್ ಅಲಿ ಖಾನ್ ಇಲ್ಲ, ಮನ್ಸೂರ್ ಅಲಿ ಖಾನ್ ಒಬ್ಬ ಯುಕೆ ಇದ್ದಾನೆ, ಎಜುಕೇಟೆಡ್ ಇದ್ದಾನೆ, ಆಮೇಲೆ ಎಜುಕೇಷನ್ ಫೀಲ್ಡಲ್ಲಿ ಇದ್ದಾರೆ ಅವರು. ಅವ್ರು ಭಾಳಷ್ಟು ನಿರೀಕ್ಷೆ ಇಟ್ಕೊಳ್ಬೋದು, ಅವ್ರು ಭಾಳಷ್ಟು ಜನಗಳಿಗೆ ಮಾಡಬೇಕಂತ ಅವರು ಮನಸ್ಸಲ್ಲೂ ಇದೆ. ಆ ಕಾರಣ ಇವ್ರು ಪಿ ಸಿ ಮೋಹನ್ ಅವ್ರು ಮೂಸ ತಿದ್ಕೊಂಡು ಏನೋ ಮಾಡಿದಾರಮ್ಮ. ಈಗ ನನ್ನ ಕ್ಷೇತ್ರದಲ್ಲೇ ಅಟ್ಲೀಸ್ಟ್ ಒಂದು ಕಾಲೇಜ್ ಮಾಡಿದಾರ, ಒಂದು ಅಟ್ಲೀಸ್ಟ್ ನಾನು 3 ಎಂ ಪಿ ಆಗಿದ್ದೀನಿ ನಾನು, ಅಟ್ಲೀಸ್ಟ್ ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಮತದಾರರು ಏನೋ ಒಂದು ಮಾಡಬೇಕಿಲ್ಲ ಅಂತೇಳ್ಬಿಟ್ಟು ಪ್ರತಿ ಸಲ ಅವ್ರಿಗೆ 40 ಓಟ್ ಸಿಗ್ತದೆ ಚಾಮರಾಜಪೇಟೆ ಕ್ಷೇತ್ರದಿಂದ. ಒಸತಿ ಗೆದ್ದಿದ್ದೆಷ್ಟು, 30 ಅಂತರದಲ್ಲಿ ಗೆದ್ದಿದ್ದವರು, 30 ಅಂತರದಲ್ಲಿ ಗೆದ್ದಿರೋದು ಒಸತಿ. ಈಗ ಚಾಮರಾಜಪೇಟೆಯಲ್ಲಿ ಮತ ಕೊಟ್ಟಿಲ್ಲ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇತ್ತು ಅವ್ರಿಗೆ. ಅಟ್ಲೀಸ್ಟ್ ನಮ್ಮ ಚಾಮರಾಜಪೇಟೆಗೆ ಒಂದು ಕಾಲೇಜು, ಒಂದು ಸ್ಕೂಲು, ಏನೋ ಒಂದು ಅನುದಾನ ಕೇಂದ್ರದ ತೊಗೊಂಡ್ಬಂದು ಕೊಡ್ಬೇಕು ತಾನೆ. ಅನುದಾನ ಯಾವತ್ತು ಕೊಟ್ಟವರು ಅವರು, ಅವ್ರ ಗ್ರ್ಯಾಂಡ್ ಬರ್ತದೆ 5 ಏನೋ ಅನುದಾನ ಬರ್ತದೆ ವರ್ಷಕ್ಕೆ ಒಂದ್ಸತಿ 5 ನನ್ನ ಅನಿಸಿಕೆ. ಯಾವಾಗಲೂ ನಾವು ಭಾಳ ಹಿಂಸೆ ಮಾಡಿದ್ರೆ ಒಂದು 50,00,000 ಕೊಟ್ಟಿರ್ಬೋದು, ಅದು ಬೋರ್ವೆಲ್ಗಳು ನಾವು ಹಾಕ್ಕೊಂಡಿದ್ವಿ ಹೇಳೋದು ಕೊಟ್ಟಿಲ್ಲ ಅಂತ ಇಲ್ಲ. ಯಾವ ಅನುದಾನ 5 ಯೂಶ್ವಲಿ ಬರ್ತಾರಲ್ಲ ರೆಗ್ಯುಲರ್ ಅವ್ರಿಗೆ, ಅದರಲ್ಲಿ ಹೇಳೋದು ಅವ್ರದ್ದೇ ಅಂತ ಅನುದಾನ ಸಪ್ರೇಟ್ ತಂದು ಯಾವುದನ್ನ ಒಂದು ಮಾಡ್ಬೇಕು ತಾನೆ. ಈಗ ನಂದು ನಾನು ಚಾಮರಾಜಪೇಟೆ ನಾನು ಹೇಳಿದೆ, ಬೇರೆ ಕಡೆ ನನಗೆ ಗೊತ್ತಿಲ್ಲ, ಬೇರೆ ಎಲ್ಲರೂ ಅದೇ ಹೇಳ್ತಾರೆ ಪಿ ಸಿ ಮೋಹನ್ ಬರೀ ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದಮೇಲೆ ಮಾಯ ಆಗಿಬಿಡ್ತಾರೆ, ತಿರ್ಗಾ ಚುನಾವಣೆಗೆ ಬರ್ತಾರೆ ಅಂತ ಜನ ಹೇಳ್ತಾವ್ರೆ. ಅದೇ ಹೇಳ್ತಾರೆ, ಅದು ಮಾಯ ಆಗಿಬಿಡ್ತಾರಮ್ಮ. ಈಗ ಜನ ನೋಡ್ತಾವ್ರೆ, ಭಾಳ ಸತಿ ಮಾಡ್ಯ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ನಾನು, ಭಾಳ ಜನ ಗಲಾಟೆ ಮಾಡೋರೆ, ಏನು 5 ಆದಮೇಲೆ ನಿಮಗೆಲ್ಲ ನಾವು ಜ್ಞಾಪನ ಮಾಡ್ತಾ ಇದೆಯಾ, 5 ಎಲ್ಲಿ ಹೋಗಿದ್ರಿ ನೀವು ಅಂತ ಜನ ಗಲಾಟೆ ಮಾಡ್ತಾವ್ರೆ. ನಾವು ಅವ್ರಿಗೆ ಅಷ್ಟೇ, ನಾವು ಯಾವುದನ್ನ ಈಗ ಅಷ್ಟೆಲ್ಲ ಇತ್ತು ಯಾವುದನ್ನ ನೋಡಿದ್ವಾ, ನಾನು ಎಮ್ ಎಲ್ ಎ ಆಗಿದ್ದೀನಿ, ನಾವು ಎಂ ಪಿನೇ ನಮ್ಗೆ ಸುಪ್ರೀಂ ಮಾಡ್ತಾರೆ, ಎಲ್ಗಿದ್ದಾರೆ ಅವ್ರು, ಎಲ್ಲಿ ಕಂಡಿದ್ದಾರೆ ಹೇಳಿ. ಚುನಾವಣೆಗೆ ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ತಕ್ಷಣ ಮಾಯ ಆಗಿಬಿಡ್ತಾರೆ, ತಿರ್ಗಾ ವಾಪಸ್ ಚುನಾವಣೆ ಆದಮೇಲೆ ಬರ್ತಾರೆ.